ಹಾಯ್, ಹಲೋ, ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವು ನೋಡ್ತಾ ಇರೋದು ಲಿಶಾ ನಂದೀಪ್ ಯೂಟ್ಯೂಬ್ ಚಾನಲ್. ನೋಡಿ, ಇದು ಹೊಸ ಕಲ್ತ್ಕೊಂಡಿದ್ದೀನಿ, ಪ್ರತಿ ಸತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇದ್ದೆ. ಇನ್ಮೇಲಿಂದ ಈ ಡೈಲಾಗ್ ಬಿಟ್ಟು ಹೊಸ ಡೈಲಾಗ್ಗೆ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಲಿಶಾ ನಂದೀಪ್ ಯೂಟ್ಯೂಬ್ ಚಾನಲ್ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ವಾಟ್ ಐ ಈಟ್ ಇನ್ ಎ ಡೇ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಫಸ್ಟ್ ಮಂತಿಂದ ಸೆವೆಂತ್ ಮಂತ್ವರೆಗೂ ನಾನು ಏನೇನು ತಿಂತಾ ಇದ್ದೆ ಅಂತ ಹೇಳ್ತೀನಿ. ಬಟ್ ಸೆವೆಂತ್ ಮಂತ್, ಏಯ್ತ್ ಮಂತಿಂದ ಚೂರು ಚೇಂಜ್ ಆಗಿದೆ ನನ್ನದು ಫುಡ್ ರೂಟೀನು ಸ್ವಲ್ಪ ಅಷ್ಟೇ. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಮಂತಿಂದ ಸೆವೆಂತ್ ಮಂತ್ವರೆಗೂ ಏನೇನು ತಿಂತಾ ಇದ್ದೆ ಮತ್ತು ಏನೇನು ಮಾಡ್ತಾ ಇದ್ದೆ ಅದನ್ನು ನಾನು ಹೇಳ್ತೀನಿ ನಿಮಗೆ. ಮತ್ತು ತುಂಬ ಜನ ಕೇಳ್ತಾ ಇದ್ರು, ಅಕ್ಕ ಕೇಸರಿ ಕುಡಿತಾ ಇದ್ದೀರಾ, ಎಲ್ಲಿ ತಗೊಂಡ್ರಿ ಕೇಸರಿ ಅದನ್ನೆಲ್ಲ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೂ ಯೂಸ್ಫುಲ್ ಆಗುತ್ತೆ ಎಲ್ಲಿ ತಗೋಬೇಕು ಕೇಸರಿನ ಅಂತೆಲ್ಲ. ಮತ್ತು ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲಿಂದ ವೀಡಿಯೋಸ್ನ ನೋಡಿ. ಮತ್ತು ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಡ್ರ್ಯಾಗ್ ಮಾಡೋದು ಬೇಡ ಅಲ್ವಾ. ನಾನು ಏನೇನು ತಿಂತಾ ಇದ್ದೆ ಅಂತ ಸ್ವಲ್ಪ ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇವಾಗ ಆ್ಯಡ್ ಮಾಡ್ತೀನಿ. ಅದಲ್ಲದೇ ನಾನು ಬೇರೆದೂ ತಿಂದಿದ್ದೀನಿ. ಸೊ ಅದನ್ನು ನಾನು ಈ ವಿಡಿಯೋಸ್ ಎಲ್ಲ ಆದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫ್ರೆಶಪ್ ಆಗಿ ವಾಟರ್ ಕುಡಿದ್ಬಿಟ್ಟು ನೈಟ್ ಡ್ರೈ ಫ್ರೂಟ್ಸ್ ನೆನೆ ಹಾಕಿರ್ತಾ ಇದ್ದೆ, ಅದನ್ನ ತಿಂತಾ ಇದ್ದೆ. ಬಾದಾಮು ಮತ್ತು ಉತ್ತುತ್ತೆ ದ್ರಾಕ್ಷಿ ಮತ್ತು ಒಂದು ಲೋಟ ಹಾಲು ಕುಡಿತಾ ಇದ್ದೆ. ಹಾಲಿಗೆ ಡಾಕ್ಟರು ಪ್ರೋಟೀನ್ ಪೌಡರ್ನ ಕೊಟ್ಟಿದ್ದರು. ಅದಲ್ಲದೆ ನಾನು ಮದರ್ ಹಾಲಿಕ್ಸ್ ಕೂಡ ತೊಗೊಂಡಿದ್ದೆ, ಮತ್ತು ಬೋನ್ ಮೀಟನ್ನು ಇತ್ತು. ಒಂದೊಂದು ಟೈಮ್ ಒಂದೊಂದು ಕುಡಿತಾ ಇದ್ದೆ, ಒಂದೇ ಕುಡಿದ್ರೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಚಾಕ್ಲೇಟ್ ಫ್ಲೇವರು ಮತ್ತು ಇದು ವೆನಿಲಾ ಫ್ಲೇವರ್ ಇದೆ. ಎರಡೂ ಡಾಕ್ಟರ್ ಕೊಟ್ಟಿದ್ದೆ ಪ್ರೋಟೀನ್ ಪೌಡರು, ನಾನು ಎರಡು ಫ್ಲೇವರ್ದು ತೊಗೊಂಡಿದ್ದೆ. ಮತ್ತು ಇದಾದಮೇಲಿಂದ ಬ್ರೇಕ್ಫಾಸ್ಟು ಎಲ್ಲನೂ ತಿಂತಾ ಇದ್ದೆ. ಏನೇನು ನಾನು ಮಾಡೋದೆಲ್ಲ ನಾನೇ ಅಲ್ವಾ ಮಾಡಬೇಕು, ನಂದೀಪ್ ಹೆಲ್ಪ್ ಮಾಡ್ತಾಯಿದ್ರು. ಇಡ್ಲಿ ಪಲಾವು ಎಲ್ಲನೂ ತಿಂತಾ ಇದ್ದೆ, ಬ್ರೇಕ್ಫಾಸ್ಟ್ ನಾರ್ಮಲ್ ಏನೇನಿರುತ್ತೆ ಅದು. ಮತ್ತೇ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಆಗ್ತಾಯಿತ್ತು, ಒಂದು 11:30 ಹಂಗೆ. ನಾನೇನಾದರೂ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋದು. ಇದು ಬಟರ್ ಫ್ರೂಟ್ ಮಿಲ್ಕ್ ಶೇಕು, ನಂಗೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂತಂದರೆ ತುಂಬಾ ಇಷ್ಟ. ಇದು ಬೇಬಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಸೊ 11:00 ಹಂಗೆ ನಾನು ಫ್ರೂಟ್ಸ್ ಏನಾದರೂ ತಿಂತಾ ಇದ್ದೆ, ಆರೆಂಜು ಆ್ಯಪಲ್ಲು. ಸ್ವಲ್ಪ ಮಾತ್ರ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ಒಂದೊಂದು, ಬಟ್ ಎಲ್ಲನೂ ನಾನು ತೊಗೊಂಡಿಲ್ಲ. ಬಟ್ ಎಲ್ಲನೂ ತಿಂತಾ ಇದ್ದೆ, ಆ್ಯಪಲ್ಲು ಆ ಥರದ್ದೆಲ್ಲ, ಮತ್ತು ಮೌಸಂಬಿ, ಪೊಮೊಗ್ರೆನೆಟ್ಟು, ಮತ್ತು ಇದು ಬ್ಲೂಬೆರೀಸ್ ಇದನ್ನು ತಿಂದಿದ್ದೀನಿ ಜಾಸ್ತಿ. ಸ್ವಲ್ಪ ಕಾಸ್ಟ್ಲಿ ಇದು, ಇಷ್ಟಕ್ಕೇ 300 or 250 ಅಂತ ಅನಿಸುತ್ತೆ. ಇದನ್ನು ನಾನು ಒಂದು 2-3 ದಿನ ತಿಂತಾ ಇದ್ದೆ. ಸೊ ಒಂದೊಂದು ದಿನ ತಿಂದಿಲ್ಲದೆ ಇರೋ ದಿನವೂ ಇದೆ, ಎಲ್ಲ ದಿನವೂ ಇದೆಲ್ಲ ತಿಂತಾ ಇದ್ದೆ ಅಂತಲ್ಲ. ಒಂದೊಂದು ದಿನ ಹಣ್ಣೇ ತಿಂತಾ ಇರಲಿಲ್ಲ, ಆ ಥರ ಎಲ್ಲ ಮಾಡಿದ್ದೀನಿ. ಒಂದೊಂದು ಸತಿ ಬೇಜಾರಾಗ್ಬಿಡುತ್ತಲ್ವ, ಹಣ್ಣು ತಿಂದು ಹಾಗಾಗಿ. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ, ಈ ಥರ ಬೀನ್ಸ್ ಪಲ್ಯ, ಮತ್ತು ರೈಸ್ ಏನಾದರೂ, ಮತ್ತು ಮೊಸರು 1 ಕಪ್ಪು ಹಾಗೆ. ಇಲ್ಲಾಂದರೆ ಒಂದೊಂದು ಸತಿ ಮುದ್ದೆ ಮಾಡ್ಕೊತಾ ಇದ್ದೆ, ಅದೆಲ್ಲ ವಿಡಿಯೋ ಇಲ್ಲ. ಮತ್ತು ಒಂದೊಂದ್ಸಲ ಅನ್ನ ಸಾಂಬಾರು ಆ ಥರ ಎಲ್ಲ ತಿಂತಾ ಇದ್ದೆ. ಮತ್ತು ಒಂದೊಂದ್ಸಲ ದೋಸೆ ಥರ ಸುಮ್ಮನೆ ಅಕ್ಕಿ ಇಟ್ಟು ಅದನ್ನು ಕಲಿಸ್ಬಿಟ್ಟು ಮಾಡೋದು ಆ ಥರ ಮಾಡ್ತಾ ಇದ್ದೆ. ಏನಪ್ಪ ಅಂದರೆ ನನಗೆ ಅನ್ನ ಸಾರು ಅಷ್ಟು ಸೇರಲ್ಲ, ಪ್ರೆಗ್ನೆಂಟ್ ಆದಾಗಿಂದ ಅಂತಲ್ಲ, ನಂಗೆ ಮುಂಚೆಯಿಂದನೂ ಅನ್ನ ಸಾಂಬಾರು ಅಂದರೆ ಸ್ವಲ್ಪ ಸೇರ್ತಾ ಇರಲಿಲ್ಲ. ಹಾಗಾಗಿ ನಾನು ಬರೀ ಆಲ್ಮೋಸ್ಟ್ ತಿಂಡಿಗಳನ್ನೇ ಮಾಡ್ಕೊತಾ ಇದ್ದೆ. ಈ ಥರ ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು, ಮತ್ತು ಇದು ಪನ್ನೀರ್ ಬಟರ್ ಮಸಾಲ, ಮತ್ತು ಈ ಥರ ಚಪಾತಿಗೆ ಪಾಲಕ್ ಸೊಪ್ಪನ್ನ ರುಬ್ಬಾಕ್ಬಿಟ್ಟು ಈ ಥರ ಚಪಾತಿ ಮಾಡ್ಕೊತಾ ಇದ್ದೆ. ಮತ್ತು ನೈಟ್ ಊಟಕ್ಕೆ ಆಲ್ಮೋಸ್ಟು ರೊಟ್ಟಿ ತಿಂತಾ ಇದ್ವಿ, ರೊಟ್ಟಿಗೆ ಪಾಲಕ್ ಪನ್ನೀರು. ಪಾಲಕ್ ಸೊಪ್ಪಂತೂ ತುಂಬಾ ಯೂಸ್ ಮಾಡಿದ್ದೀನಿ ನಾನು, ಪಾಲಕ್ ಪನ್ನೀರ್ ಮಾಡೋದು, ಪಾಲಕ್ ಸೊಪ್ಪಲ್ಲಿ ಸಾಂಬಾರು ಮಾಡ್ಕೊಳ್ಳೋದು, ಆಮೇಲೆ ಪಾಲಕ್ನ ರುಬ್ಬಾಕ್ಬಿಟ್ಟು ಚಪಾತಿಗೆ ಚಪಾತಿ ಮಾಡೋದು ಆ ಥರ ಮಾಡ್ತಾಯಿದ್ದೆ. ಪಾಲಕ್ ಸೊಪ್ಪಂತೂ ತುಂಬಾ ಒಳ್ಳೆಯದು, ನಮಗೂ ಅಷ್ಟೇ ಬೇಬಿಗೂ ಕೂಡ ಅಷ್ಟೇ. ಮತ್ತು ನೈಟ್ ಆಲ್ಮೋಸ್ಟ್ ರೊಟ್ಟಿನೇ ಮಾಡ್ತಿದ್ದರಿಂದ ಬೇರೆ ಬೇರೆ ಥರ ಪಲ್ಯಗಳು ಎಲ್ಲ ಥರ ತರಕಾರಿ ಯೂಸ್ ಮಾಡ್ತಾಯಿದ್ದೆ. ಇದಿಷ್ಟು ನನ್ನ ಹತ್ರ ಇದ್ದಿದ್ದ ವೀಡಿಯೋಸು.
ಮತ್ತು ಒಂದೊಂದು ದಿನ ನಾನು ಏನು ತಿಂದನೇ ಇದ್ದಿದ್ದ ದಿನವೂ ಇದೆ. ಒಂದೊಂದು ದಿನ ಬರೀ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಷ್ಟೇ ತಿಂದಿರೋದು ಇದೆ. ನನಗೆ ಫಸ್ಟ್ ಸ್ಟಾರ್ಟಿಂಗು 3 months 4 months ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಅವಾಗ ತಾನೇ ತಿಂದಿರ್ತಿದ್ದೆ, ಇನ್ನೂ ಅರ್ಧ ಗಂಟೆ ಆಗೋಕ್ಕೆ ಮುಂಚೆನೇ ನನಗೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಂಗಾಗಿ ನಾನು ಈ ಡ್ರೈ ಫ್ರೂಟ್ಸ್ ಏನಾದರೂ ತಿನ್ನೋದು, ಆಮೇಲಿಂದ ಗೋಡಂಬಿ ತಿನ್ನೋದು ಆ ಥರ ಮಾಡ್ತಾಯಿದ್ದೆ. ಏನಾದರೂ ಒಟ್ಟಿನಲ್ಲಿ ಹೊಟ್ಟೆ ತುಂಬಿಸ್ಕೋತಾ ಇದ್ದೆ, ಇಲ್ಲಾಂದರೆ ಹಾಲು ಕುಡಿಯೋದು. ಹಾಲು ಮಾತ್ರ ತುಂಬಾ ಕುಡ್ದಿದ್ದೀನಿ. ನನಗೆ ಪೆಲ್ವಿಕ್ ಬೋನ್ಸ್ ಪೇಯ್ನ್ ಬರ್ತಾಯಿತ್ತು ಅಂತ ಡಾಕ್ಟ್ರಿಗೆ ಹೇಳಿದ್ಮೇಲೆ, ಅವರು ಹಾಲು ಕುಡೀರಿ ಜಾಸ್ತಿ ಅಂತ ಹೇಳಿದ್ಮೇಲೆ ನಾನು ತುಂಬಾ ಹಾಲು ಕುಡಿತಾ ಇದ್ದೆ. ಸೊ ಹೊಟ್ಟೆ ಹಸಿವಾದಾಗೆಲ್ಲ ಹಾಲನ್ನೇ ಕುಡಿತಾ ಇದ್ದೆ ಜಾಸ್ತಿ. ಬೆಳಗ್ಗೆ 11 ಗಂಟೆ ಟೈಮಲ್ಲೂ ಹಾಲು ಕುಡಿತಾ ಇದ್ದೆ, ಇಲ್ಲಾಂದರೆ ಫ್ರೂಟ್ಸ್ ತಿಂತಾ ಇದ್ದೆ. ಒಂದೊಂದು ಸತಿ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋಕ್ಕೂ ಒಂಥರ ಲೇಝಿಯಾಗಿ ತಿಂತಾನೇ ಇರಲಿಲ್ಲ. ನಂದೀಪ್ ಒಂದೊಂದು ಸತಿ ಪೊಮೊಗ್ರೆನೇಟ್ ಎಲ್ಲ ಬಿಡಿಸ್ಕೊಟ್ಟು ಹೋಗಿರೋರು, ಅದನ್ನು ತಿಂದಿರ್ತಾ ಇರಲಿಲ್ಲ. ಇಷ್ಟೊಂದು ಸತಿ ಬೈಸ್ಕೊತಾ ಇದ್ದೆ. ಸೊ ಇದಿಷ್ಟು ನಾನು ತಿಂತಾ ಇದ್ದಿದ್ದು. ಮತ್ತು ಅನ್ನ ಸಾಂಬಾರು ಮುದ್ದೆ ಎಲ್ಲನೂ ಮಾಡ್ಕೊತಾ ಇದ್ದೆ, ಬಟ್ ವೀಡಿಯೋ ಯಾವುದು ಮಾಡ್ಕೊಂಡಿಲ್ಲ ಅಷ್ಟೇ. ಬಟ್ ಎಲ್ಲನೂ ತಿಂದಿದ್ದೀನಿ, ನೀವು ಏನು ಬೇಕಾದರೂ ತಿನ್ಬೋದು. ಬಟ್ ಸ್ಟಾರ್ಟಿಂಗ್ 3 months ಹೀಟ್ ಇರೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಷ್ಟೇ. ಈ ಥರ ಎಳ್ಳು ಎಳ್ಳಿರೋದು ಮತ್ತು ಪಪ್ಪಾಯ ಪೈನಾಪಲ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ, ಒಬ್ಬೊಬ್ಬರು ಹೇಳ್ತಾರೆ ಅದನ್ನು ತಿನ್ಬೋದು ಅಂತ. ಬಟ್ ನನಗೆ ಗೊತ್ತಿಲ್ಲ, ನಾನು ತಿಂದಿಲ್ಲ ಅಷ್ಟೇ. ಬಟ್ ಮುಂಚೆಯಿಂದನೂ ದೊಡ್ಡವ್ರು ಹೇಳ್ತಾ ಬಂದಿರೋದು ಅದೇ ಅಲ್ವಾ, ಪಪ್ಪಾಯ ತಿನ್ನಬಾರ್ದು ಅಂತೆಲ್ಲ. ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡಿದೆ. ನನಗೂ ಒಂದು ಸ್ವಲ್ಪ ಭಯ ಇರುತ್ತಲ್ವಾ, ಮುಂಚೆಯಿಂದ ಇದೆ, ನಾನು ತಿಂದರೆ ಏನಾಗ್ಬಿಡುತ್ತೋ ಏನೋ ಅಂತಂದ್ಬಿಟ್ಟು ಹಾಗಾಗಿ ತಿಂತಾ ಇರಲಿಲ್ಲ. ಮತ್ತು ಒಬ್ಬೊಬ್ಬರಿಗೆ ಊಟನೇ ಸೇರ್ತಾ ಇರಲ್ಲ, ತುಂಬ ವಾಮಿಟ್ ಆಗ್ತಿರುತ್ತೆ. ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ನಾನೇನು ತಿಂತಾ ಇಲ್ಲ, ನನ್ನ ಬೇಬಿಗೆ ಬೇಬಿ ಹೆಂಗೆ ಬೆಳೀತಾ ಇರುತ್ತೋ ಏನೋ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅದು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಏನಂದರೆ ಹೊಟ್ಟೆಯಲ್ಲಿ ಪಾಪನ ನಾವು ಅದಕ್ಕೆ ಹುಟ್ಟಿ ಅದು ದೃಷ್ಟಿಯೆಲ್ಲ ಸರಿಯಾಗಿ ನೋಡೋವರೆಗೂ ದೇವರೇ ಅದನ್ನು ನೋಡ್ಕೋತಾ ಇರ್ತಾನೆ ಅಂತ ತುಂಬ ಜನ ಹೇಳ್ತಾರೆ. ಅದು ನಿಜ. ಏನಪ್ಪ ಅಂದರೆ ಹೊಟ್ಟೆಯಲ್ಲಿ ಇದ್ದಾಗ ಮಗು ತನ್ನ ಪಾಡಿಗೆ ತಾನು ಬೆಳೀತಾ ಹೋಗುತ್ತೆ. ನಾವು ಉಪವಾಸ ಅಂತೂ ಇರಲ್ವಲ್ಲ, ಸ್ವಲ್ಪನಾದರೂ ತಿಂತಾ ಇರ್ತೀವಲ್ಲ. ನಾವು ತಿನ್ನೋದ್ರಲ್ಲೇ ಅದಕ್ಕೆ ಸ್ವಲ್ಪ ಹೋಗ್ತಾ ಇರುತ್ತೆ. ಮತ್ತು ನಾವು ಹಿಂಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರ್ತಾರಲ್ವ, ಐರನ್ನು ಕ್ಯಾಲ್ಶಿಯಮ್ಮು ಎಲ್ಲ, ಅದರಿಂದ ಎಲ್ಲ ಅದಕ್ಕೆ ಹೋಗ್ತಾ ಇರೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಏನಿರಲ್ಲ. ಒಬ್ಬೊಬ್ರು ಹೇಳ್ತಾರೆ ತಿನ್ನಲ್ವಲ್ಲ ಜಾಸ್ತಿ, ಅವರಿಗೆ ಪಾಪ ವೆಯ್ಟ್ ಜಾಸ್ತಿ ಇರುತ್ತೆ ಅಂತ. ಒಂದೊಂದ್ಸತಿ ನಮ್ಮಮ್ಮ ನನಗೆ ಹೇಳ್ತಿರ್ತಾರೆ, ನಂದೂ ಸ್ವಲ್ಪ ಬೇಬಿ ವೆಯ್ಟ್ ಜಾಸ್ತಿನೇ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಹಂಗಾಗಿ ನಮ್ಮಮ್ಮ ನೀನು ಸರಿಯಾಗಿ ತಿನ್ನಲ್ವಲ್ಲ, ಅದಕ್ಕೆ ನೀನು ತಿಂದಿದ್ದೆಲ್ಲ ಬರೀ ಪಾಪಗಷ್ಟೇ ಆಗ್ತಾಯಿದೆ, ನಿನಗೇನು ಸಿಗ್ತಾ ಇಲ್ಲ, ಅದಕ್ಕೆ ನೀನು ದಪ್ಪ ಆಗ್ತಾ ಇಲ್ಲ, ಸಣ್ಣಗೆ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ನೀವು ಯಾರೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಪಾಪು ಆರಾಮಾಗಿ ಅದು ಬೆಳೀತಾ ಇರುತ್ತೆ, ಅದೊಂಥರ ಪ್ರಕೃತಿ ನಿಯಮ, ಅದು ದೇವರು ಕಾಪಾಡ್ತಾ ಇರ್ತಾನೆ ಪಾಪುನ. ನೀವು ಯಾರೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನು ಕೇಸರಿನ 7th month ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ಜನ ಹೇಳ್ತಾರೆ ಕೇಸರಿ ಕುಡಿದ್ರೆ ಮಗು ಬೆಳ್ಳು ಕುಟ್ಟುತ್ತೆ ಅಂತೆಲ್ಲ, ಹಿಂದೆಯಿಂದನೂ ಅದನ್ನು ಹೇಳ್ಕೊಬಂದಿದ್ದಾರೆ. ಪ್ರೆಗ್ನೆಂಟ್ ಆದ ತಕ್ಷಣ ಕೇಸರಿ ಕುಡಿಬೇಕು, ಕೇಸರಿ ಕುಡಿದ್ರೆ ಮಗು ಬೆಳ್ಳಗಾಗುತ್ತೆ ಅಂತ ಹಿಂದೆಯಿಂದ ದೊಡ್ಡವ್ರು ಮಾಡ್ಕೊಬಂದಿದ್ದಾರೆ. ಅಂದರೆ ಅದ್ರ ಹಿಂದೆ ಏನಾದರೂ ಒಂದು ಸ್ಪೆಸಿಫಿಕ್ ರೀಸನ್ ಇರುತ್ತೆ, ಅದರಿಂದ ಬೇಬಿಗೆ ಏನೋ ವಿಟಮಿನ್ ಸಿಗುತ್ತೆ ಅಂತನೋ ಇಲ್ಲ ಏನೋ ಇರ್ಬೋದು, ಆ ಥರ ನಾನು ಬಿಲೀವ್ ಮಾಡ್ತೀನಿ. ಬಟ್ ಕೇಸರಿ ಕುಡಿದ್ರೆ ಬೆಳ್ಳು ಹುಟ್ಟುತ್ತೆ ಅನ್ನೋದು ನಿಜನೋ ಸುಳ್ಳು ಅಷ್ಟು ಗೊತ್ತಿಲ್ಲ. ಬಟ್ ಅದರಿಂದ ಏನೋ ಒಂದು ಪಾಪುಗೆ ಏನೋ ಒಂದು ವಿಟಮಿನ್ ಸಿಗುತ್ತೆ ಅನ್ನೋದಂತೂ ನಾನು ನಂಬ್ತೀನಿ. ಸೊ 7th month ನಾನು ಕುಡಿತಾ ಇದ್ದೀನಿ. ನಾನು ಕೇಸರಿನ ಕಾಶ್ಮೀರಿಂದ ತರಿಸಿದ್ದು. ಇದನ್ನು ನನಗೆ ಅಲ್ಲಿ ಹೆಂಗೆ ಸಿಗುತ್ತೆ ಅಂತ ಹೆಂಗೆ ಗೊತ್ತಾಯಿತು ಅಂದರೆ, ಯೂಟ್ಯೂಬಲ್ಲಿ ಒಬ್ಬರು ಬ್ರೋಗೌಡ ಅಂತ ವೀಡಿಯೋಸ್ ಮಾಡ್ತಾರೆ, ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ತುಂಬ ಫೇಮಸ್ ಅವರು. ಅವರು ಒಂದು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದರು ಕಾಶ್ಮೀರಲ್ಲಿ ಈ ಥರ ಇಲ್ಲಿ ಕೇಸರಿ ಸಿಗುತ್ತೆ ಅಂತ, ಒರಿಜಿನಲ್ ಪ್ಯೂರ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ನಂಬರ್ ಮೆನ್ಷನ್ ಮಾಡಿದರು. ಸೊ ಆ ನಂಬರ್ನ ತಗೊಂಡು ನಾವು ಕಾಲ್ ಮಾಡಿ ಕೇಸರಿನ ತರಿಸಿದ್ವಿ. ತುಂಬಾ ಚೆನ್ನಾಗಿದೆ ಒರಿಜಿನಲ್ ಅಂತ ಅನಿಸುತ್ತೆ. ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡೋದಂದರೆ ವಾಟರಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿಬಿಟ್ಟು ಅದನ್ನು ಈ ಥರ ಮಾಡಿದ್ರೆ ಹಿಟ್ ಥರ ಅದು ಆಗಿಬಿಟ್ರೆ ಅದು ಒರಿಜಿನಲ್ ಅಲ್ಲ ಅಂತ, ಗಟ್ಟಿಗೆ ಇದ್ದರೆ ಅದು ಒರಿಜಿನಲ್ ಅಂತ ಹೇಳ್ತಾರೆ. ಸೊ ಇದನ್ನು ಚೆಕ್ ಮಾಡಿ ನೋಡಿದೆ, ಇದು ಗಟ್ಟಿಗೆ ಇತ್ತು, ಒರಿಜಿನಲ್ಲೇ. ಇದು ಕಾಶ್ಮೀರಿಂದನೇ ಬಂದಿರೋದು, ಅವರು ಕೊರಿಯರ್ ಮಾಡ್ತಾರಲ್ವಾ, ಆ ಕೊರಿಯರ್ ಡೀಟೇಲ್ಸಲ್ಲಿ ಚೆಕ್ ಮಾಡಿದಾಗಿರುತ್ತಲ್ಲ, ಹಾಗಾಗಿ. ಸೊ 7th month ಕುಡಿತಾ ಇದ್ದೀನಿ. 7th month ಸ್ವಲ್ಪ ಕುಡಿದೆ,
ಈಗ 8 ಮಂತಲ್ಲಿ ವಾರಕ್ಕೆ ಒಂದು 3-4 ದಿನ ಕುಡಿತಾ ಇದ್ದೀನಿ. ಒಳ್ಳೆಯದು ಅಂತ ಅಂತಾರಲ್ವ, ಹಂಗಾಗಿ ಕುಡಿಯೋಣ ಅಂತ. ಬಟ್ ಅದಕ್ಕಿಂತ ಒಂದು 5 ಮಂತ್ಸ್ ಮುಂಚೆನೇ ಕುಡಿಯೋ ಅವಶ್ಯಕತೆ ಇಲ್ಲ ಅಂದರೆ, ಯಾಕಂದರೆ ಇದು ತುಂಬಾ ಹೀಟ್ ಅಂತೆ. ಸೊ ಹೀಟ್ ಜಾಸ್ತಿ ತಿನ್ನಬಾರ್ದಲ್ವ 5 ಮಂತ್ಸ್ ಒಳಗೆಲ್ಲ. ಹಾಗಾಗಿ 6 ಮಂತ್ಸ್ ಆದಮೇಲೆ ಕುಡಿಯೋದು ಬೆಟರು. ನೀವು ಯಾರಾದರೂ ಕೇಸರಿನ ತೊಗೋಬೇಕು ಅಂತ ಇದ್ದವರು, ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಕೇಸರಿನ ತರಿಸ್ಕೊಡ್ತಾರೆ. ಸುಮ್ಮನೆ ಫೇಕ್ ಫೇಕ್ ಆಗಿ ಎಲ್ಲ ಸಿಗುತ್ತೆ ಇಲ್ಲಿ. ಫೇಕ್ ಇರೋದಕ್ಕೇ ತುಂಬಾ ಜಾಸ್ತಿ ದುಡ್ಡು ಹೇಳಿಬಿಟ್ಟು ಮಾಡ್ತಾರೆ. ಸೊ ಹಂಗಾಗಿ ನಿಮಗೆ ಪರ್ಟಿಕ್ಯುಲರಾಗಿ ಗೊತ್ತಿದ್ದರೆ ಇದು ಒರಿಜಿನಲ್ ಅಂತ ಅಂದ್ಬಿಟ್ಟು ತಗೊಳ್ಳಿ, ಇಲ್ಲಾಂದರೆ ಇವ್ರ ಹತ್ರ ಆರ್ಡರ್ ಮಾಡಿ. ಒಂದು 5-6 ಡೇಸ್ಗೆ ಕಳಿಸ್ಕೊಡ್ತಾರೆ. ಮತ್ತು ಅದ್ರ ಜೊತೆ ನಾನು ಅಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಆರ್ಡರ್ ಮಾಡಿದ್ದೆ ಅವ್ರ ಹತ್ರನೇ. ತುಂಬಾ ಚೆನ್ನಾಗಿದೆ ಡ್ರೈ ಫ್ರೂಟ್ಸು. ವಾಲ್ನಟ್ಟು, ಬಾದಾಮ್ ಮತ್ತು ದ್ರಾಕ್ಷಿನ ಆರ್ಡ್ರ್ ಮಾಡಿದ್ದೆ. ದ್ರಾಕ್ಷಿ ಅಂತೂ ಇಷ್ಟು ಸ್ವೀಟಾಗಿದೆ ಅಂದರೆ ಸಖತ್ ಇಷ್ಟ ಆಯಿತು ನನಗೆ. ಮತ್ತು ವಾಲ್ನಟ್ ಕೂಡ ಅಷ್ಟೇ, ನಾನು ವಾಲ್ನಟ್ ಕೂಡ ಅಷ್ಟೇ ಸುಮಾರು ತಿಂತಾಯಿದ್ದೆ ಮುಂಚೆಯಿಂದನೂ, ಅದ್ರದ್ದು ಯಾವುದೂ ವೀಡಿಯೋಸ್ ಇರಲಿಲ್ಲ. ವಾಲ್ನಟ್ಟು ತುಂಬಾ ಒಳ್ಳೆಯದು ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ, ವಾಲ್ನಟ್ ತುಂಬ ಒಳ್ಳೆಯದು. ಬಟ್ ಟೇಸ್ಟ್ ಒಂಥರ ಇರುತ್ತೆ, ಹಾಗಾಗಿ ನಾನು ದ್ರಾಕ್ಷಿ ಜೊತೆ ಇಲ್ಲ ಗೋಡಂಬಿ ಬಾದಾಮಿ ಜೊತೆ ತಿಂತಾಯಿದ್ದೆ. ಆವಾಗ ಟೇಸ್ಟ್ ಅದ್ರ ಟೇಸ್ಟ್ ಜೊತೆ ಇದು ಗೊತ್ತಾಗ್ತಾ ಇರಲಿಲ್ಲ. ಆಮೇಲಿಂದ ವಾಲ್ನಟ್ಟಲ್ಲಿ ω3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಫಿಶ್ ತಿನ್ನೋರಿಗೆ ಅದು ಫಿಶಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ನಾವು ಫಿಶ್ ತಿನ್ನಲ್ವಲ್ಲ, ಹಾಗಾಗಿ ನಮಗೆ ವಾಲ್ನಟ್ಟಲ್ಲಿ ಸಿಗುತ್ತೆ ಅಂತ. ಮತ್ತು ಎಗ್ ತಿಂತಾಯಿದ್ದೆ, ದಿನ ಬಿಟ್ಟು ದಿನ ಒಂದೊಂದು ಎಗ್ ತಿಂತೀನಿ. ಇದೆಲ್ಲ ನಾನು ಫಾಲೋ ಮಾಡಿದ್ದು 7th ಮಂತ್ವರೆಗೂ. ಆ 8 ಮಂತಿಂದ ಸ್ವಲ್ಪ ಶುಗರ್ ಅಂತ ಹೇಳಿದ್ರಲ್ಲ, ಹಾಗಾಗಿ ನನ್ನೊಂದು ಸ್ವಲ್ಪ ಫುಡ್ ರುಟೀನ್ ಸ್ವಲ್ಪ ಚೇಂಜ್ ಆಗಿದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊತೀನಿ. ಸೊ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಹೊಸ ವ್ಲಾಗ್ ಜೊತೆ ನಾನು ನಿಮ್ಗೆ ಆದಷ್ಟು ಬೇಗ ಸಿಗ್ತೀನಿ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಂದು ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್.